ರಾಜ್ಯದಲ್ಲಿ ಕೋವಿಡ್ ಕೇಸ್ ಹೆಚ್ಚಳ ಎಫೆಕ್ಟ್, ಕಡ್ಡಾಯದ ಬದಲು ಸಲಹೆ ರೂಪದಲ್ಲಿ ಗೈಡ್ಲೈನ್ಸ್, ಹೊಸ ವರ್ಷಾಚರಣೆಗಿಲ್ಲ ಪ್ರತ್ಯೇಕ ರೂಲ್ಸ್. ಸೋಂಕಿತರಿಗೆ ಒಂದು ವಾರ ಕಡ್ಡಾಯ ರಜೆ, ಶೀತ ಬಂದ್ರೆ ಮಕ್ಕಳನ್ನು ಶಾಲೆ ಕಳಿಸಬೇಡಿ. 30,000 ವ್ಯಾಕ್ಸಿನ್ ಖರೀದಿಗೆ ಮುಂದಾಯಿತು ಸರ್ಕಾರ. ಕೋವಿಡ್ ವೇಳೆ 40,000 ಕೋಟಿ ಅವ್ಯವಹಾರ, ಬಿಎಸ್ವೈ ವಿರುದ್ಧ ಯತ್ನಾಳ್ ಆರೋಪ, ಬಿಜೆಪಿಗೆ ಮುಜುಗರ, ಕಾಂಗ್ರೆಸ್ಗೆ ಹೊಸ ಅಸ್ತ್ರ. ಗ್ಯಾರಂಟಿ ವಿರೋಧಿಗಳಿಗೆ ಚುನಾವಣೆಯಲ್ಲಿ ಉತ್ತರ ಕೊಡಿ, ಶಕ್ತಿ ಫಲಾನುಭವಿಗಳಿಗೆ ಸಿಎಂ ಕರೆ, ಯುವನಿಧಿ ನೋಂದಣಿಗೆ ಚಾಲನೆ. ರೈತರಿಗೆ ಅಪಮಾನಿಸಿದ್ದ ಮಂತ್ರಿಗೆ ಸಿಎಂ ಬುದ್ಧಿ ಮಾತು, ಬಡವರ ಮಕ್ಕಳು ರಾಜಕಾರಣಕ್ಕೆ ಬರಬಾರ್ದ, ಮುಖ್ಯಮಂತ್ರಿಗೆ ಪ್ರತಾಪ್ ಸಿಂಹ ಪ್ರಶ್ನೆ. ಪಿಎಸ್ಐ ಅಕ್ರಮ ಪ್ರಕರಣಕ್ಕೆ ಟ್ವಿಸ್ಟ್, ಎಚ್ಡಿಕೆ ಯತ್ನಾಳ್ ಅಶ್ವತ್ಥನಾರಾಯಣ್ಗೆ ನೋಟಿಸ್, ಆಯೋಗದ ಮುಂದೆ ನಾಳೆ ಹಾಜರಾಗ್ತಾರ. ನಕಲಿ ವಿಡಿಯೋ ನಂಬಿ ಮಕ್ಕಳನ್ನ ಬದುಕಿಸಲು ಯತ್ನ, ಶವಗಳನ್ನ ಉಪ್ಪಿನಲ್ಲಿ ಹೂತ ಪೋಷಕರು, ಬ್ಯಾಡಗಿಯಲ್ಲಿ ಮನಕಲುಕುವ ಘಟನೆ. ಅಯೋಧ್ಯೆಯ ಶ್ರೀರಾಮ ಪಥದಲ್ಲಿ ಪಬ್ಲಿಕ್ ರಥ, ದೇವಭೂಮಿಯಲ್ಲಿ ಸುಸಜ್ಜಿತ ರೈಲ್ವೆ ನಿಲ್ದಾಣ, ಅತಿಥಿ ಮಹೋದಯರಿಗೆ ಬಿಡಾರ ವ್ಯವಸ್ಥೆ.